ಅಂತೀವಾ ಚಾನಲ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಭಾಳ ಅಂದ್ರೆ ಭಾಳ ಆರಾಮದಾನ ನೋಡ್ರಿ. ಏನಂದ್ರೆ ಬೆಳಗ್ಗೆನ ಹಸಿಮೆಣ್ಸಿನ್ಕಾಯಿ ಭಾಳ ಚೆನ್ನಾಗಿದ್ದು. ಸ್ವಲ್ಪ ನಮ್ಮ ಕಡೆ ಅಂತೂ ಹಸಿಮೆಣ್ಸಿನ್ಕಾಯಿ ತಿನ್ನಂಗಿರಂಗೇ ಇಲ್ಲ ಬೆಂಗಳೂರು ಸೈಡ್ ಅಂಥೇಳಿ. ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡವ ಅಂತ ಹೇಳಿದೆ ನಮ್ಮ ಅವಾಗ. ಅದಕ್ಕೆ ನಮ್ಮ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೆಡಿ ಮಾಡ್ಕೊಳಕತ್ತಿಲ್ಲ. ಏನು ಚೌಳಿಕಾಯಿ ಪಲ್ಲೆ ಗೋರೆಕಾಯಿ ಪಲ್ಲೆನ ಮಾಡ್ತಾರೆ ಇವರು ಅಂತ ಅನ್ಕೋಬೇಡ್ರಿ. ಏನಂದ್ರೆ ನಂಗೆ ಭಾಳ ಇಷ್ಟ, ಅಲ್ಲಿಗಿಂತ ಇಲ್ಲಿ ಭಾಳ ಚಲೋ ಇರ್ತಾವಲ್ಲ, ಹಾಗಾಗಿ ನಾನು ಮೊನ್ನೆನೂ ಮಾಡಿಸ್ಕೊಂಡಿದ್ದೆ ಮತ್ತು ಇದಾವು ಇನ್ನು ಅಂತ ಹೇಳಿದ್ಲು. ಸೊ ಹಂಗೆ ಚೌಳಿಕಾಯಿನ ಮಾಡಿಬಿಡವ ಅಂತಂದು ಚೌಳಿಕಾಯಿನ ಮಾಡಾಕತ್ತೀವಿ ಪಲ್ಲೆ ನೋಡ್ರಿ. ನಂಗಂದ್ರೆ ಚೌಳಿಕಾಯಿ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಚೌಳಿಕಾಯಿ ಬೆಂಡಿಕಾಯಿ ಅಂದ್ರೆ ನನಗೆ ಒಂಥರ, ಈಗ ಮಟನ್ ತಿನ್ನೋರಿಗೆ ಮಟನ್ ಎಷ್ಟು ಇಷ್ಟನ ಹಂಗೆ ಸಿಹಿ ತಿನ್ನೋರು ಸಿಹಿ ಹಂಗೆ ಇಷ್ಟನ ಹಂಗೆ ನಂಗೆ ರೊಟ್ಟಿ ಜೊತೆಗೆ ಚೌಳಿಕಾಯಿ ಪಲ್ಲೆ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಚೌಳಿಕಾಯಿನ ಮಾಡಿಸ್ಕೊಂತೀನಿ. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಚಟ್ನಿ, ಮೊಸರು, ರೊಟ್ಟಿ, ಚೌಳಿಕಾಯಿ ಪಲ್ಲೆ, ಆಹಾ ಅದ್ರ ಟೇಸ್ಟ ಬೇರೆ ಬಿಡ್ರಿ. ಅದನ್ನು ಭಾಳ ಮಿಸ್ ಮಾಡ್ಕೊತಿದ್ದೆ ನಾನು ಈಗ ಬೆಂಗಳೂರಿಗೆ ಹೋದಾಗಿಂದನು. ಇಲ್ಲಿಂದ ಮೆಣಸಿನ್ಕಾಯಿ ತಗೊಂಡು ಹೋದ್ರೆ ಮಾಡ್ಕೊಂಡಿರ್ತೀನಿ. ಹಾಗಾಗಿ ಮೆಣಸಿನ್ಕಾಯಿಗೆಲ್ಲ ರೆಡಿ ಮಾಡ್ಕೊಂಡು ಮೆಣಸಿನ್ಕಾಯಿ ರುಬ್ಬಾಕಿ ಕೊಟ್ಟೆ ನಮ್ಮ ತಮ್ಮನೇ ಅಂತ ರುಬ್ಬಾಕಿ ಕುಂತ್ಲು. ಅದಾದಮೇಲೆ ನಮ್ಮ ಅವ್ವ ಒಂದಿಷ್ಟು ಚೌಳಿಕಾಯಿ ಒಂದು ಸಾಲೋದಿಲ್ಲ, ಭಾಳ ಜನ ಹಾಕ್ತೀವಿ ಮತ್ತು ಇಲ್ಲೇ ಒಣಗಿ ಮಠ ಆಯ್ತಲ್ಲ ಅವ್ರಿಗೂ ಕೊಡ್ತೇವಲ್ಲ ನಾವು ಸ್ವಾಮಿಯರಿಗೆ ಅಂದು ಸ್ವಲ್ಪ ಮುಳುಗಾಯಿನೂ ಬದ್ನೆಕಾಯಿ ಪಲ್ಲೆನೂ ಒಂಚೂರು ಮಾಡಿಬಿಡೋಣ ಅಂತಂದ್ರೆ. ಹಿಂಗಾಗಿ ನಾನು ಮಾಡ್ತಂತ ಅಂಬರವ ಅಂಥೇಳಿ ಮತ್ತು ನಾನು ಮಾಡೋಕ್ಕಂತೆ. ಬದ್ನೆಕಾಯಿ ಪಲ್ಲೆ ಮತ್ತು ಚೌಳಿಕಾಯಿ ಪಲ್ಲೆ, ಹಸಿಮೆಣ್ಸಿನ್ಕಾಯಿ ಚಟ್ನಿ, ಅಂಥ ಟೇಸ್ಟ್ ಅಂದ್ರೆ ರೊಟ್ಟಿಗೆ ಸಖತ್ತಂದ್ರೆ ಸಖತ್ತಾಗಿ ಟೇಸ್ಟ್ ಇರ್ತದೆ ನೋಡ್ರಿ. ಹಾಗಾಗಿ ಸುಮ್ಮನೆ ತಿಂಡಿ ಮಾಡೋದಕ್ಕಿಂತ ರೊಟ್ಟಿನ ಮಾಡಿಬಿಡವ ಅಂಥೇಳಿ ರೊಟ್ಟಿನ ಮಾಡೋದು ಬೆಳಗ್ಗೆ ಆದ ತಕ್ಷಣ ಸುಮ್ಮನೆ ಅವರು ನಮ್ಮ ತಮ್ಮಗೂ ಗ್ಯಾಸ್ಟಿಕ್ ಇರೋದಕ್ಕೆ ಅವನಿಗೂ ಸಹ ತಿಂಡಿ ಅಂದ್ರೆ ಅವನು ಮೂಗು ಮುರಿತಾನೆ ರೀ. ಹಾಗಾಗಿ ಮತ್ತು ರೊಟ್ಟಿನ ಮಾಡಿಬಿಟ್ವಿ ನೋಡ್ರಿ. ಚಟ್ನಿ ರೆಡಿ ಆತ, ಹಸಿಕಾಯಿ ಚಟ್ನಿ. ಹಸಿಕಾಯಿ ಚಟ್ನಿ ನೋಡತ್ಲೇನ ಒಂಥರ ಭಯ ನೀರು ಭಾಳ ಹತ್ಬಿಡ್ತು. ಅದಾದಮೇಲೆ ಭಾಳ ಅಂದ್ರೆ ಇವೆರಡು ಪಲ್ಯ ಅದೆಲ್ಲ ಮಾಡತ್ಲೆ ಲೇಟ್ ಆತ, ಅವರೂ ಸ್ವಲ್ಪ ಲೇಟಾಗಿ ಎದ್ದಿದ್ರು. ಹಿಂಗಾಗಿ ಕುಕ್ಕರ್ಗೇನ ಚೌಳಿಕಾಯಿ ಸ್ವಲ್ಪ ಗಟ್ಟಿನ ಇತ್ತದು, ಅಷ್ಟು ಎಳೆದೇನು ಇರಲಿಲ್ಲ. ಹಾಗಾಗಿ ಅದನ್ನು ನಾವು ಕುಕ್ಕರ್ಗೆ ಹಾಕ್ಬಿಡು ಅಂತಂದು ನಮ್ಮವ್ವ. ಹಿಂಗಾಗಿ ಕುಕ್ಕರ್ಗೇನ ಏನಾಯ್ತು, ಕುಕ್ಕರ್ಗೆ ಎಲ್ಲ ಮಸಾಲೆ ಎಲ್ಲ ಹಾಕಿ ಒಂದು ಮಿಷಿನ್ ಹೊಡೆಸ್ಬಿಡೋಣ. ಚೌಳಿಕಾಯಿ ಪಲ್ಯ ರೆಡಿ ಆಕತಿ, ಈ ಸೈಡಿಗೆ ಬದ್ನೆಕಾಯಿ ಪಲ್ಯ ಅಂತ ರೆಡಿ ಆಗಿತ್ತು. ಹಾಗಾಗಿ ಬಡ ಬಡಗಿ ಚೌಳಿಕಾಯಿ ಪಲ್ಯ, ನನಗೆ ಬೇಕಾಗಿ ಚೌಳಿಕಾಯಿ ಪಲ್ಯ ಅಲ್ಲ, ಫಸ್ಟ್ ಬದ್ನೆಕಾಯಿ ಪಲ್ಯ ಚಟ್ನಿ ರೆಡಿ ಆಗಿತ್ತು, ಚೌಳಿಕಾಯಿ ಇನ್ನೂ ರೆಡಿ ಆಗಿದ್ದಿಲ್ಲ. ಅದಕ್ಕೆ ಮತ್ತು ಕುಕ್ಕರ್ಗೆ ಹಾಕ್ಬಿಟ್ರೆ ಇಲ್ಲಿ ಪಲ್ಯ ಅಂತ ನೋಡ್ರಿ ರೆಡಿ ಆಗೈತಿ ಬದ್ನೆಕಾಯಿ ಪಲ್ಯ. ಮತ್ತು ಏನಾತಂದ್ರೆ ಚೌಳಿಕಾಯಿ ಒಂದು ರೆಡಿ ಮಾಡ್ಕೊಂಡು ರೊಟ್ಟಿ ತಿಂದ್ರೆ ಆತಂತಂದು ಚೌಳಿಕಾಯಿನ ರೆಡಿ ಮಾಡ್ಕೊಂಡು ನೋಡ್ರಿ. ಚೌಳಿಕಾಯಿ, ಬದ್ನೆಕಾಯಿ ಪಲ್ಯ, ಹಸಿಕಾಯಿ ಚಟ್ನಿ, ಮೊಸರು, ಸೌತೆಕಾಯಿ, ರೊಟ್ಟಿ, ಹಾ ಏನು ಟೇಸ್ಟ್, ಬರ್ರಿ ಬರ್ರಿ ಬರ್ರಿ. ಉತ್ತರ ಕರ್ನಾಟಕದ ಅಂದ್ರೆ ಫೇಮಸ್ ನೋಡ್ರಿ. ಇದೆಲ್ಲ ತಿಂಡಿ ಗಿಂಡಿ ತಿಂದಾದ್ಮೇಲೆ ಮಧ್ಯಾಹ್ನ ನಮ್ಮ ಅಕ್ಕ ಅಕ್ಕನ ಮಕ್ಕಳು ಊರಿಗೆ ಹೊಂಟಿದ್ವು, ಅದಕ್ಕೆ ಒಂಚೂರು ಜಾಮೂನ್ ತಿಂದು ಹೋಗವು ಮಾಡ್ರಿ ಅಂದ್ರೆ. ಮತ್ತು ನಮ್ಮ ತಮ್ಮನ ಹೆಂಡತಿ ಮಾಡಾಕುಂತಿದ್ಲು ನೋಡ್ರಿ, ಪಾಕ ರೆಡಿ ಮಾಡಿ ಇಟ್ಕೊಂಡಾಳ ಮತ್ತು ಹಿಟ್ಟು ಕಲಸಿಟ್ಟಾಳು ನೋಡ್ರಿ. ಆಕೆ ಹಿಟ್ಟಿಗೇನ ಮೈದಾ ಹಿಟ್ಟು ಹಾಕ್ತಾಳು ಅಂತ ಮೈದಾ ಹಿಟ್ಟು ಹಾಕಿದ್ಲು, ಹಿಟ್ಟೆಲ್ಲ ಕಲಸಿ ರೆಡಿ ಇಟ್ಟಿದ್ಲು ನೋಡ್ರಿ. ರೆಡಿ ಆಗಾಕತ್ತಿತ್ತು ಪಾಕನೂ ಅಲ್ಲೇ ಕುದ್ದು ರೆಡಿಯಾಗಿತ್ತು. ಇನ್ನೇನು ಹಿಟ್ಟನ್ನು ಕಲಸಿದ್ಲು, ಒಂದು 10 ನಿಮಿಷ ಬಿಟ್ಟಿತ್ತು. ಅದಾದಮೇಲೆ ಗುಂಡು ಸಣ್ಣ ಮಾಡಿಬಿಡೋಣ. ದೊಡ್ಡ ದೊಡ್ಡ ಅಂದ್ರೆ ಅದು ಮತ್ತು ಪಾಕಕ್ಕೆ ಹಾಕತ್ಲೇನ ದೊಡ್ಡ ದೊಡ್ಡದಾಗ್ಬಿಡ್ತೈತಲ್ಲ, ಅದಕ್ಕೆ ಹಾಗಾಗಿ ಚಿಕ್ಕ ಚಿಕ್ಕದಾಗಿನ ಇಬ್ಬರು ಸೇರ್ಕೊಂಡು ಗುಂಡು ಮಾಡಿ ಒಂದಿಷ್ಟು ಕರೆದು ಪಾಕಕ್ಕೆ ಹಾಕಿದ್ವಿ ನೋಡ್ರಿ. ಜಾಮೂನು ಸತಿ ಜಾಮೂನು ರೆಡಿ ಆತು. ಮಧ್ಯಾಹ್ನ ಊಟಕ್ಕೆ ಜಾಮೂನು, ಅನ್ನ ಸಾಂಬಾರು, ಬೆಳಗ್ಗೆನ ರೊಟ್ಟಿ ಪಲ್ಯ ಮಾಡಿದ್ವಲ್ಲ, ಹಾಗಾಗಿ ಜಾಮೂನು ಸತಿಗೆ ರೆಡಿ ಮಾಡ್ಕೊಂಬಿಟ್ರ ಅಂತಂಥೇಳಿ ಎಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಜಾಮೂನು ಮಾಡೋಕೆ ಕೂತ್ಕೊಂಡಿದ್ವಿ. ಇನ್ನು ಕಾಯಕತ್ತಿತ್ತು ಅಷ್ಟರಾಗ ಗುಂಡು ಮಾಡವ ಅಂತೇಳಿ ಆಕಿನ ಕುಂದಿರಿಸಿ ನಾನು ಒಂದೆರಡು ಅಂದರೆ ವಿಡಿಯೋ ಮಾಡ್ಕೊಳೋ ಮಟ್ಟಿಗೆ ನಾನು ಒಂದು 4 ಕರೆದು ನಾನು ಒಂಚೂರು ಹೊರಗೆ ಹೋಗ್ಬೇಕಾಗಿತ್ತು, ನನ್ನ ಒಬ್ಬರು ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಪಟ ಪಟ ಒಂದಿಷ್ಟು ಹಾಕಿ ಗುಂಡು ಕರ್ದ್ವಿ ನೋಡ್ರಿ. ಅದು ಹಂಗೆ ಮಾಡಿದ್ರೆ ಮಸ್ತ್, ಅದು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಗಟ್ಟಿ ಆಗಿಬಿಡ್ತಾವಲ್ಲ. ಫಸ್ಟ್ ಹಂಗೆ ಸ್ವಲ್ಪ ಗುಂಡು ಮಾಡ್ದಂಗೆ ಕರೆದು ಬಿಟ್ರೆ ಚೆನ್ನಾಗಿ ಬರ್ತಾವೆ. ಹಂಗಾಗಿ ಒಂದು ಸ್ವಲ್ಪ ಕೆಂಪು ಹತ್ತಂಗೆ ಒಂದಿಷ್ಟು ಕರೆದೆ ನೋಡ್ರಿ. ಈ ವಿಡಿಯೋನ ನಮ್ಮ ಆರಾಧ್ಯಕ್ಕೆ ಮಾಡಿದ್ಲು ರೀ ಅಕ್ಕಿ. ನಾನೀಗ ಯೂಟ್ಯೂಬ್ ಮಾಡತ್ತೇನೆ ಅಂತ ಅಕ್ಕಿನ ನನ್ನ ಜೊತೆ ಜಾಯ್ನ್ ಆಗಿಬಿಟ್ಟಾಳೆ. ಈಗ ಅಕ್ಕಿನ ಕ್ಯಾಮ್ರಾ ಹಿಡಿಯೋದು ಎಲ್ಲ ಅಕ್ಕಿನ ಮಾಡ್ತಾಳೆ ನೋಡ್ರಿ, ನನಗೆ ಹೆಲ್ಪ್ ಅಕ್ಕಿನ. ನನ್ನ ಸೆಲ್ಫಿ ಸ್ಟಿಕ್ಕಿಗೆ ಅಕ್ಕಿ ಆಗಿಬಿಟ್ಟಾಳ. ನಂದು
ಕ್ಯಾಮ್ರಾ ಇಡ ಸ್ಟ್ಯಾಂಡ್ ಊರಾಗ ಬಿಟ್ಟು ಬಂದನಲ್ಲ, ಹಂಗಾಗಿ ಈಕಿನ ನನಗೀಗ ಸ್ಟ್ಯಾಂಡ್ ಆಗಿ ಹೋಗ್ಬಿಟ್ಟಾಳ. ಈಗ ಊರಿಗೆ ಹೋದ್ಲು ಮತ್ತಕ್ಕಿ ನನಗೆ ಸ್ವಲ್ಪ ಕಷ್ಟ ಆದಂಗೆ ಆಗೈತಿ ವಿಡಿಯೋಕ್ಕೆ. ಮತ್ತು ನಾನು ಆಕಿ ಊರಿಗೆ ಹೋದ್ಮೇಲೆ ಮತ್ತು ನನಗೀಗ ಒಂದು ಸ್ವಲ್ಪ ನಾನು ಒಬ್ಬಕ್ಕೆ ಮಾಡ್ಕೊಳಕತ್ತೀನಿ. ಆದರೆ ಈಕೆ ಅವತ್ತು ಹಿಡಿದು ದಾಕಿನ ನೋಡ್ರಿ ಇದನ್ನ ಕ್ಯಾಮ್ರಾಕ್ಕೆಲ್ಲ ನೋಡ್ರಿ, ಗುಂಡ್ ರೆಡಿ ಆತ. ಜಾಮುಂದು ಅಂದರೆ ಆಯಿಲ್ ಒಳಗೆ ಸ್ವಲ್ಪ ಕೆಂಪು ಹತ್ತಂಗೆ ಕರೆದ್ಬಿಟ್ರೆ ಒಂಥರ ತುಪ್ಪದ ಏನು ಸಕ್ಕರೆ ಆಣ್ದಾಗ ಹಾಕಿದ್ರೆ ಒಂಚೂರು ಚೆನ್ನಾಗಿ ಆಗ್ತೈತಿ. ಚೆನ್ನಾಗಿ ಕೆಂಪು ಹತ್ತಂಗೆ ಕರೆದ್ರೆ, ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಹಂಗೆ ಇರ್ತಾವೆ ಒಳಗೆ. ಹಂಗಾಗಿ ಕೆಂಪು ಹತ್ತಂಗೆ ಒಂದಿಷ್ಟು ಕರೆದೆ, ಕರೆದು ಅಲ್ಲಿ ಪಾಕದಾಗ ಹಾಕ್ಬೇಕಾಗಿತ್ತು. ಹಂಗೆ ಕರೆದು ಇಟ್ಕೊಂಡು ಟೈಮ್ ಆಗ್ಬಿಡ್ತು, ಅಲ್ಲೇ ನನಗೆ 2 ಗಂಟೆ ಆಗ್ಬಿಡ್ತು ಊಟದ ಟೈಮು. ಅವ್ರು ನೋಡಿದ್ರೆ ನನ್ನ ಫ್ರೆಂಡ್ ಊಟಕ್ಕೂ ಬಾ ಅಂತ ಹೇಳಿದ್ರು. ಮುಂದೆ ಹೇಳ್ತೀನಿ ಆ ಫ್ರೆಂಡ್ ಅಂತ ಹೇಳಿ ನಿಮಗೆ. ಪಾಪ ಅವ್ರು ತುಂಬ ದಿನದಿಂದ ಕರಿತಾನೆ ಇದ್ರು ನನಗೆ. ಹಂಗಾಗಿ ಇದಿಷ್ಟು ಕರೆದೆ, ಕರೆದು ಪಾಕದ ಹಾಕೋಕ್ಕಾಗಲಿಲ್ಲ, ಅರ್ಜೆಂಟಿಗೆ ಹೋಗ್ಬಿಟ್ಟೆ. ಅದು ಫ್ರೆಂಡ್ ಮನೆ ಅಂತ ಹೇಳಿದ್ನಲ್ಲ ನೋಡ್ರಿ, ಅವ್ರ ಫ್ರೆಂಡ್ ಮನೆಗೆ ಹೋದೆ ನಾನು. ಆ ಫ್ರೆಂಡ್ ಮಗ ಇವರು, ಫ್ರೆಂಡ್ ಅಂತ ಹೇಳಿದರೆ ನನಗೆ ಮೇಕ್ ಓವರ್ ಮಾಡಿದ್ರು ಶಾರದೆ ಅಂತ ಹೇಳಿ. ಸೊ ಇವರೇ ಹೇಳಿದ್ದು ನನಗೆ ಮೇಕ್ ಓವರು. ಹಾಗಾಗಿ ಅವರು ಕೂಡ ಬ್ಯಾಡಿಗೆಯವರೇ, ನಮ್ಮ ಬ್ಯಾಡಿಗೆಯಲ್ಲೇ ಇರೋದ್ರಿಂದ ಬರ್ರಿ ಮನೆಗೆ ಅಂತ ಹೇಳಿದರು ದಸರಾ ಟೈಮಲ್ಲಿ. ಸೊ ದಸರಾ ಟೈಮಲ್ಲಿ ನಂಗೆ ಹೋಗೋಕ್ಕಾಗಿರಲಿಲ್ಲ, ಹಂಗಾಗಿ ಈಗ ಹೋಗಿದ್ದೆ ಅವ್ರ ಮನೆಗೆ. ಸೊ ಅವ್ರ ಮನೆಗೆ ಹೋದ ತಕ್ಷಣ ಅವ್ರ ಮಗ, ಅವನು ಒಂಥರ ಮಾತು ಕೇಳೋಕ್ಕೆ ಒಂಥರ ಚಂದ, ಅಷ್ಟು ಚಂದ ಮಾತಾಡ್ತಾ ಇದ್ದ ಅವನು ಮಾತುಗಳನ್ನು. ಅವನ ಹೆಸರೇನಪ್ಪ ಅಂತ ಹೇಳೋಕ್ಕೆ ಬಂದು ಹೆಸರೆಲ್ಲ ಹೇಳ್ತಾ ಇದ್ದ. ಅದಾದಮೇಲೆ ನಾನು ಇವರೇ ನೋಡಿ ಜಾನಕಿ ಅಂಥೇಳಿ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾನು ಫಸ್ಟ್ ಮೀಟ್ ಆಗಿದ್ದು ಅವರು ಬೆಂಗಳೂರಲ್ಲೇ, ನನಗೆ ಶಾರದೆ ಮಾಡಿದ್ರಲ್ಲ ಆವಾಗಲೇ ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಬಟ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗೀನಿ ಅಂತ ಅನಿಸ್ಲೇ ಇಲ್ಲ ನಂಗೆ, ಸುಮಾರು ದಿನದಿಂದ ಪರಿಚಯ ಇದ್ರೇನೋ ಅನ್ನೋ ಥರನೇ ಮಾತಾಡಿದ್ರು ಅವತ್ತು ಕೂಡ. ಇವತ್ತು ಕೂಡ ಅದೇ ಥರನೇ ತುಂಬ ಫ್ರೆಂಡ್ಲಿ ಆಗಿ ಮಾತಾಡಿದರು. ತುಂಬಾ ಒಳ್ಳೆ ಸೋಲು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಒಳ್ಳೆ ಅಕ್ಕ ತಂಗಿ ಥರ ಹಚ್ಕೊಂಡಿರೋರ ಥರ ತುಂಬ ಅಂದರೆ ತುಂಬಾ ಮಾತಾಡಿ ಹಾಗೆ ಹೀಗೆ. ಸೊ ಎಲ್ಲ ಫ್ಯಾಮಿಲಿದೆಲ್ಲ ಮಾತಾಡ್ತಾ ಇದ್ವಿ ನಾವು. ಅವ್ರ ಪಾಪ ಎಲ್ಲ ನನ್ನ ಹತ್ರನೇ ಹೇಳ್ಕೊತಾರೆ, ಒಳ್ಳೆ ಗುಡ್ ಫ್ರೆಂಡು, ಸಿಸ್ಟರ್ ಕೂಡ. ಸೊ ಅದಾ ಎಲ್ಲ ಮಾತಾಡ್ತೀವಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಹಿಂಗೆ ಅಂಥೇಳಿ. ಅದಾದಮೇಲೆ ಅವ್ರ ಮನೆ ನೋಡಿದೆ, ಹೋಗಿ ಅಡುಗೆ ಮನೆ ಎಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದಾರೆ ಅವರು. ನಂದು ಈಗ ಅದೇ, ಎಷ್ಟು ಚೆನ್ನಾಗಿ ನೀಟಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀರಾ ನೋಡಿ, ಇಷ್ಟು ಇಷ್ಟರಲ್ಲೇ ಅಂತ ಹೇಳಿದೆ. ಅವರು ಹಾಂ ನೋಡಿ ಇಷ್ಟು ಈ ಥರ ಎಲ್ಲ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಅಕ್ಕ ಅಂತಂದು ಹೇಳಿ. ಸೊ ನೈಟ್ ಟೈಮಲ್ಲಿ ಇದೊಂದು ಲೈಟ್ ಹಾಕ್ಕೊಂಡು ಅಡುಗೆ ಮಾಡ್ಕೊತೀನಿ ಇಷ್ಟು ಅಂತ ಹೇಳಿ ತೋರಿಸ್ತಾ ಇದ್ರು. ತುಂಬ ಚೆನ್ನಾಗಿ ನೀಟಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದಾರೆ, ನೀಟಾಗೂ ಇಟ್ಕೊಂಡಿದ್ದಾರೆ. ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ಅವರು ಅದರಲ್ಲೂ ಇಷ್ಟು ಒಂದು ಮಗು ಇಟ್ಕೊಂಡು ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಮನೇನ. ಮತ್ತು ಎಲ್ಲ ಟೈಮ್ 2 ಗಂಟೆ ಮೇಲಾಯ್ತಲ್ಲ, ಸೊ ಊಟ ಮಾಡಿಬಿಡೋಣಕ್ಕ ಅಂಥೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಅವ್ರ ಪಾಪ ನನಗೆ ರೊಟ್ಟಿ ಇಷ್ಟ ಅಂಥೇಳಿ, ಅವರು ಆ್ಯಕ್ಚುಲಿ ಚಿತ್ರದುರ್ಗದವರು ಬಟ್ ಅಣ್ಣ ಬ್ಯಾಡಗಿಯವರಲ್ಲ ಅಂಥೇಳಿ, ಅವ್ರಿಗಿನ್ನೂ ರೊಟ್ಟಿದಷ್ಟು ಅಭ್ಯಾಸ ಇಲ್ಲಂತೆ, ಮುದ್ದೆ ಎಲ್ಲ ಮಾಡ್ತಾರಂತೆ. ಪಾಪ ನನಗೋಸ್ಕರ ರೊಟ್ಟಿ ತರಿಸಿದ್ರು ಅವರು. ಸೊ ರೊಟ್ಟಿ ಎಲ್ಲ ತರಿಸಿ ಅನ್ನ ಸಾಂಬಾರು ಕೇಸರಿಬಾತ್ ಎಲ್ಲ ಮಾಡಿದ್ರು. ಎಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ, ಒಂದೆರಡು ರೀಲ್ಸ್ ಫೋಟೋ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಇನ್ನೇನು ಟೈಮ್ ಆಯ್ತಲ್ಲ, ಇವಳ ಮಾರದ್ದೇ ಊರಿಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಹೊರಡೋಣ ಅಂಥೇಳಿ ಹೊರಟೆ. ಅಷ್ಟರಲ್ಲಿ ಅವ್ರು ಕುಂಕುಮ ಕೊಡ್ತೀನಿ ತಡ್ರಿ ಅಂತ ಹೇಳಿ ಕುಂಕುಮ ಕೊಡ್ತಾಯಿದ್ರು. ಸೊ ಇನ್ನೊಂದು ಏನು ಮಾಡಿದ್ರು ಅವ್ರು ಅಂದರೆ, ಕುಂಕುಮ ಕೊಟ್ಟು ಕಳಿಸ್ಬೋದಿತ್ತು ಬಟ್ ಅವ್ರು ನಂಗೊಂದು ಸೀರೆ ಒಂದು ಸಹ ಕೊಟ್ಟರು. ನಿಜಕ್ಕೂ ನನಗೆ ಒಂಥರ ಫೀಲ್ ಆಗಿಬಿಡುತ್ತೆ, ಇದೇನು ಇಷ್ಟು ಫ್ರೆಂಡ್ ಥರ ಫಸ್ಟ್ ಇನ್ನು ಸೆಕೆಂಡ್ ಟೈಮ್ ನಾನು ಮೀಟ್ ಆಗಿರೋದು, ಇವರು ನಂಗೊಂದು ದೊಡ್ಡ ಭಾರನೇ ಮಾಡಿದರೆ ನೀವು ಸುಮ್ಮನೆ ಜಸ್ಟ್ ಕುಂಕುಮ ಅಷ್ಟೇ ಕೊಡ್ರಿ ಅಂತ ಹೇಳಿದೆ. ಆದರೂ ಅವ್ರು ಇರಲಿ, ಅಕ್ಕ ಅಂತ ಕರಿತೀನಿ ಬಾಯ್, ತುಂಬ ನೀವು ಹಿಂಗೆ ಮಾಡಿದರೆ ತಪ್ಪಾಗುತ್ತೆ ನೋಡ್ರಿ, ಹಾಗೆ ಹಿಂಗೆ ಅನ್ಕೊಂತೀವಿ ಅಂತ ಏನೇನೆಲ್ಲ ಹೇಳಿ ಪಾಪ ಒಂದು ಸೀರೆ ಕೊಟ್ಟು, ಮತ್ತು ಒಂದು ಬೌಲು ಅಕ್ಕಿ ಕುಂಕುಮ ಹಣ್ಣು ಎಲ್ಲ ಕೊಟ್ಟು ಕಳಿಸಿದ್ರು. ನಿಜವಾಗ್ಲೂ ಒಳ್ಳೆ ಮನಸ್ಸು, ಒಳ್ಳೇದಾಗಲಿ ಅಕ್ಕಂಗೆ, ಒಳ್ಳೊಳ್ಳೆ ಮೇಕ್ ಓವರ್ಸ್ ಎಲ್ಲ ಸಿಗಲಿ, ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಇವ್ರ ಜೊತೆ ನನಗೆ ಏನು ನೇತ್ರ ಅಕ್ಕ ಅಂತ ಹೇಳಿ ಮಾಡಿದ್ರಲ್ಲ, ಅವರು ಇವರು ಎಲ್ಲ ಒಟ್ಟಿಗೇ ಇರೋದು. ಸೊ ತುಂಬ ಚೆನ್ನಾಗಿ ಬೆಳೀಲಿ ಇವರು ಅಂಥೇಳಿ ನಾನು ದೇವರಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿ ಆಯಿತು. ಹೊಟ್ಟೆ ತುಂಬ ಊಟನೂ ಹಾಕಿದ್ರಿ, ಚೆನ್ನಾಗಿ ಮಾತಾಡಿಸಿದ್ರಿ, ಮತ್ತು ಸೀರೆ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ರಿ. ನಿಮ್ಮ ಈ ಋಣನ ನಾನು ಖಂಡಿತ ಮರೆಯಲ್ಲ, ಯಾವಾಗಲೂ ನಾವು ನೀವು ಇಬ್ಬರು ಯಾವಾಗಲೂ ಇದೇ ಥರ ಖುಷಿ ಖುಷಿಯಾಗಿ ಇರೋಣ. ಅವ್ರ ಮಗನೂ ಇದ್ದ ಅಲ್ಲೇ. ಸೊ
ಸೊ ಅವನ ಮಾತೆ ಒಂಥರ ಅಷ್ಟರಲ್ಲಿ ಅಲ್ಲೇ ನಮ್ಮ ಆರಾಧ್ಯ ನಮ್ಮ ಮಾಮ ನಮ್ಮ ಆರಾಧ್ಯರ ಆರಾಧ್ಯ ಇದ್ದಾಳಲ್ಲ ಅವ್ರ ಅಪ್ಪಾಜಿ ಬಂದಿದ್ದೆ ಅದೆಲ್ಲ ಆಯಿತು. ಅದಾದಮೇಲೆ ನನಗೊಂದು ಕೊರಿಯರ್ ಬಂದಿದೆ ಅಂತ ಕಾಲ್ ಮಾಡಿದರೆ ನಾನು ಹೊರಗಡೆ ಇದ್ದೆ. ಸೊ ಕೊರಿಯರ್ ಎಲ್ಲ ತೊಗೊಂಡು ಮನೆಗೆ ಬಂದೆ. ನೋಡಿ ಕೊರಿಯರ್ ಯಾವುದು ಅಂತ ಇನ್ಸ್ಟಾಗ್ರಾಮ್ ಪೇಜಿಂದ ಒಂದು ಕೊರಿಯರ್ ಬಂದಿದೆ. ಸೊ ಈ ಕೊರಿಯರ್ ಏನಿದೆ ಅಂತ ನೋಡೋಣ. ಹಿಂಗೆ ಇಡ್ಕರಿ ಇಲ್ಲಿ ಲೀಟ್ ಮಾಡ್ಬಾರಿಲ್ಲ ಹೊರಗಡೆ ಇದ್ದಿದ್ದರಿಂದ. ಸೊ ನಾನೇ ಹೋಗಿ ಕೊರಿಯರ್ ತೊಗೊಂಡು ಬಂದೆ. ಬಟ್ ಸುಮಾರು ದಿನದಿಂದ ಹೇಳಿದ್ರು ಅವರು ನಿಮಗೆ ಬ್ಯಾಂಗಲ್ಸ್ ಕಳಿಸ್ಕೊಡ್ತೀನಿ, ಸೊ ಒಂದು ಪ್ರಮೋಟ್ ಮಾಡಿಕೊಡಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಅಂತ ಹೇಳಿದರು. ಹಾಗಾಗಿ ಅದು ಇವತ್ತು ಬಂತಲ್ಲ ಅದನ್ನು ಕೂಡ ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು. ಫ್ಯಾಷನ್ ಅವ್ರ ಏನಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ. ಸೊ ಮಸ್ತ್ ಮಸ್ತ್ ನೋಡಿ, ವಾವ್ ಚೆನ್ನಾಗಿದಾವಲ್ಲ ಮಂಜೆ. ಇದು ಏನಂತ ಹೇಳಿದ್ರೆ ಇದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸು, ತುಂಬ ಚೆನ್ನಾಗಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರ ಐ ಡಿ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮಗೇನಾದರೂ ಬೇಕಂತ ಹೇಳಿದರೆ ಸೊ ನೀವು ಅವ್ರ ಐ ಡಿಗೆ ಹೋಗಿ ಡಿ ಎಮ್ ಮಾಡಿ, ನಿಮಗೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಎಲ್ಲ ಸಿಗುತ್ತೆ. ಮಸ್ತ್ ಮಸ್ತ್ ಕಲರ್ ಇದೆ. ಸೊ ತುಂಬ ಚೆನ್ನಾಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಜೊತೆಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇನ್ಸ್ಟಾಗ್ರಾಮ್ ನಿಮಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬೈ ಮಾಡ್ತೀನಿ. ಥ್ಯಾಂಕ್ ಯು. ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಬ್ಯಾಂಗಲ್ಸು. ಕೆಳಗಲ್ಲೇ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.